ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಈಶ್ವರಪ್ಪಗೆ ಇನ್ನೂ ಮುಗಿದಿಲ್ಲ ಸಂಕಷ್ಟ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾಜಿ ಸಚಿವ ಈಶ್ವರಪ್ಪಗೆ ಇನ್ನೂ ಸಂಕಷ್ಟ ಮುಗಿದಿಲ್ಲ. ಪ್ರಕರಣದ ಸಾಕ್ಷ್ಯಗಳನ್ನ ಹಾಜರುಪಡಿಸೋದಕ್ಕೆ ಖಾಖಿಗೆ ಸೂಚನೆಯನ್ನ ನೀಡಲಾಗಿದೆ. ಬಿ ರಿಪೋರ್ಟ್ ಉಲ್ಲೇಖಿಸಿರುವ ಸಾಕ್ಷ್ಯಗಳ ಹಾಜರಿಗೆ ಆದೇಶ. ಪೊಲೀಸರು ಮಾಡಿದ ವಿಡಿಯೋವನ್ನ ನೀಡುವಂತೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಮಾಜಿ ಸಚಿವ ಈಶ್ವರಪ್ಪಗೆ ಸಂಕಷ್ಟ ಮುಗಿದಿಲ್ಲ. ಪ್ರಕರಣದ ಸಾಕ್ಷ್ಯಗಳನ್ನ ಹಾಜರುಪಡಿಸೋದಕ್ಕೆ ಖಾಖಿಗೆ ಸೂಚನೆಯನ್ನ ಇದೀಗ ಕೋರ್ಟ್ ನೀಡಿದೆ. ಬಿ ರಿಪೋರ್ಟ್ ಉಲ್ಲೇಖಿಸುವಂತಹ ಸಾಕ್ಷ್ಯಗಳನ್ನ ಹಾಜರುಪಡಿಸಬೇಕು ಅಂತ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಪೊಲೀಸರು ಮಾಡಿದ ವಿಡಿಯೋವನ್ನ ನೀಡುವಂತೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಇನ್ನು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಮುಖ್ಯವಾಗಿ ಕೇಳಿ ಬಂದಂತಹ ಹೆಸರು ಈಶ್ವರಪ್ಪ. ಇನ್ನು ಈಶ್ವರಪ್ಪನವರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ರು. ಆದರೆ ಮತ್ತೆ ಇದೀಗ ಈಶ್ವರಪ್ಪಗೆ ಸಂಕಷ್ಟ ಮುಗಿಯೋ ರೀತಿ ಕಾಣ್ತಿಲ್ಲ. ಕೋರ್ಟ್ ಸೂಚನೆ ಮೇರೆಗೆ ಪ್ರಕರಣದ ಸಾಕ್ಷಿಗಳನ್ನ ಹಾಜರುಪಡಿಸೋದಕ್ಕೆ ಸೂಚನೆಯನ್ನ ನೀಡಿದೆ. ಇನ್ನು ಬಿ ರಿಪೋರ್ಟ್ ಉಲ್ಲೇಖಿಸಿರುವಂತಹ ಸಾಕ್ಷಿಗಳು ಏನೆಲ್ಲ ಇದೆ ಎಲ್ಲವನ್ನ ಕೂಡ ಇದೀಗ ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಮಾಜಿ ಸಚಿವರಾಗಿರುವಂತಹ ಈಶ್ವರಪ್ಪಗೂ ಹಾಗೂ ಈ ಒಂದು ಆತ್ಮಹತ್ಯೆಗೂ ಏನೂ ಸಂಬಂಧ ಇಲ್ಲ ಅನ್ನುವಂಥ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಹಾಗಾಗಿ ಆ ಪ್ರಕರಣದ ಸಾಕ್ಷಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಬಿ ರಿಪೋರ್ಟ್ನಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನ ಉಲ್ಲೇಖನೆ ಮಾಡಲಾಗಿತ್ತು ಆ ಎಲ್ಲ ಸಾಕ್ಷಿಗಳನ್ನ ಇದೀಗ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಕೋರ್ಟ್ ಸೂಚನೆಯನ್ನ ನೀಡಿದೆ. ಪೊಲೀಸರು ಮಾಡಿರುವಂತಹ ವಿಡಿಯೋವನ್ನ ಕೂಡ ನೀಡುವಂತೆ ಇದೀಗ ಕೋರ್ಟ್ ಸೂಚನೆಯನ್ನ ನೀಡಿದೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾಜಿ ಸಚಿವ ಈಶ್ವರಪ್ಪಗೆ ಇನ್ನೂ ಕೂಡ ಈ ಒಂದು ಪ್ರಕರಣದಿಂದ ಮುಕ್ತಿ ಸಿಕ್ಕಿಲ್ಲ. ಯಾಕಂದ್ರೆ ಕೋರ್ಟ್ ಮತ್ತೆ ಆದೇಶವನ್ನ ಹೊರಡಿಸಿದೆ. ಬಿ ರಿಪೋರ್ಟ್ ಸಲ್ಲಿಕೆ ಆಗಿರುವಂತಹ ವಿಚಾರಕ್ಕೆ ಇದೀಗ ಯಾವೆಲ್ಲ ಸಾಕ್ಷಿಗಳು ಇದೆ ಆ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಸೂಚನೆಯನ್ನ ನೀಡಿದೆ. ಏನು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಅತಿ ಹೆಚ್ಚು ಸದ್ದನ್ನ ಮಾಡಿತ್ತು. 40% ಕಮಿಷನ್ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು. ಹಾಗಾಗಿ ಈಶ್ವರಪ್ಪನವರು ಕೂಡ ತಮ್ಮ ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ರು. ಆದರೆ ಮತ್ತೆ ಇದೀಗ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.